ವರ್ಗ ಸಮೀಕರಣದ ಸೂತ್ರ ಬಳಸಿ ಕೆಳಗೆ ಕೊಟ್ಟಿರುವ ಸಮೀಕರಣವನ್ನು ಪರಿಹರಿಸಿ ನಮಗೆ ಕೊಟ್ಟಿರುವಂತಹ ಸಮೀಕರಣ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಂಟು ಎಕ್ಸ್ ಈಕ್ವಲ್ಸ್ ಒಂದು ನಾವೀಗ ವರ್ಗ ಸಮೀಕರಣದ ಸೂತ್ರ ಏನು ಹೇಳಿ ನೋಡೋದು ಮೊದಲು ಈ ವರ್ಗ ಸಮೀಕರಣದ ಸೂತ್ರವನ್ನು ಬಳಸಬೇಕು ಅಂತ ಹೇಳಿದ್ರೆ ನಮಗೆ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇರಬೇಕಾಗತ್ತೆ ಆ ಆದರ್ಶ ರೂಪ ಅದರ ಫಾರ್ಮ್ ಯಾವುದು ಹೇಳಿ ನೋಡೋದಾದರೆ ಈ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಸೊನ್ನೆ ಅನ್ನುವಂತಹ ಆದರ್ಶ ರೂಪದಲ್ಲಿರುವ ವರ್ಗ ಸಮೀಕರಣದ ಪರಿಹಾರಗಳು ಇಲ್ಲಿಯೇ ನಾನು ಸರಿಯಾಗಿ ಬರೀತೇನೆ ಪರಿಹಾರಗಳು ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಓಲ್ಡ್ ಡಿವೈಡೆಡ್ ಬೈ ಎರಡು ಎ ಆಗಿರುತ್ತೆ ಈಗ ಈ ಪರಿಹಾರಗಳು ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಒಂದು ಪರಿಹಾರ ಆದರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಮತ್ತೊಂದು ಪರಿಹಾರ ಆಗುತ್ತೆ ನಾವು ಈ ಸೂತ್ರವನ್ನು ಬಳಸಿ ಈ ಸಮೀಕರಣದ ಪರಿಹಾರವನ್ನು ಕಂಡುಹಿಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಎ ಬಿ ಮತ್ತು ಸಿಗಳ ಬೆಲೆ ಗೊತ್ತಾಗಬೇಕಾಗತ್ತೆ ಎ ಬಿ ಮತ್ತು ಸಿಗಳ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಕೊಟ್ಟಿರುವಂತಹ ಸಮೀಕರಣವನ್ನು ನಾವು ಈ ರೀತಿಯಾಗಿ ಆದರ್ಶ ರೂಪದಲ್ಲಿ ಬರೆದುಕೊಳ್ಬೇಕಾಗತ್ತೆ ಅಂದರೆ ಸೊನ್ನೆಗೆ ಸಮವಲ್ಲದ ಎಲ್ಲ ಪದಗಳು ಒಂದು ಬದಿಯಲ್ಲಿ ಇರುತ್ತೆ ಸೊನ್ನೆ ಮತ್ತೊಂದು ಬದಿಯಲ್ಲಿ ಇರುತ್ತೆ ಅದಕ್ಕಾಗಿ ನಾವು ನಮಗೆ ಕೊಟ್ಟಿರುವಂತಹ ಸಮೀಕರಣವನ್ನು ಮತ್ತೊಮ್ಮೆ ಬರೆದುಕೊಳ್ಳೋಣ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ಎಕ್ಸ್ ಈಕ್ವಲ್ಸ್ ಒಂದು ನಾನು ಸಮೀಕರಣದ ಒಂದು ಬದಿಗೆ ಈ ಎಲ್ಲ ಪದಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ಸಮೀಕರಣದ ಎರಡೂ ಬದಿಗೆ ಮೈನಸ್ ಒಂದನ್ನು ಸೇರಿಸ್ತಾ ಇದ್ದೇನೆ ಕಾರಣ ಇಲ್ಲಿ ಪ್ಲಸ್ ಒಂದು ಮತ್ತು ಮೈನಸ್ ಒಂದು ಕ್ಯಾನ್ಸಲ್ ಆಗಿ ನನಗೆ ಸೊನ್ನೆ ದೊರಕುತ್ತೆ ಆಗ ಒಂದು ಈ ಬದಿಗೆ ಬರುತ್ತೆ ಇದಾದ ನಂತರ ನನಗೆ ದೊರಕ್ತಾ ಇರೋದು ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಂಟು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿ ದೊರಕ್ತಾ ಇರುವಂಥದ್ದು ಸೊನ್ನೆ ಈಗ ನಾವು ಈ ಒಂದು ಸಮೀಕರಣವನ್ನು ಈ ಆದರ್ಶ ರೂಪದೊಂದಿಗೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ನ ಜೊತೆ ಇರುವಂತಹ ಸಹಗುಣಕದ ಬೆಲೆ ಏನ ಬೆಲೆ ಆಗುತ್ತೆ ಇಲ್ಲಿ ಎಕ್ಸ್ಕ್ವಯರ್ನ ಜೊತೆ ಇರುವಂತಹ ಸಂಖ್ಯೆ ಎಷ್ಟು ಅಂತ ನೀವು ನೋಡಿದ್ರೆ ಅದು ಒಂದು ಆಗಿದೆ ಎಂತಹ ಒಂದು ಮೈನಸ್ ಒಂದು ಆಗಿದೆ ಇನ್ನು ಎಕ್ಸ್ನ ಜೊತೆ ಇರುವಂತಹ ಬೆಲೆಯನ್ನು ನಾವು ಯ ಬೆಲೆ ಅಂತ ಹೇಳ್ತೇವೆ ಇಲ್ಲಿ ಎಕ್ಸ್ನ ಜೊತೆ ಇರುವಂತಹ ಬೆಲೆ ಅಂತ ಹೇಳಿದ್ರೆ ಪ್ಲಸ್ ಎಂಟು ಇನ್ನು ಸ್ಥಿರಾಂಕ ಸಿ ಅಂತ ಹೇಳಿದ್ರೆ ಸ್ಥಿರಾಂಕ ಇಲ್ಲಿ ಯ ಬೆಲೆ ಎಷ್ಟು ಅಂತ ನೀವು ಗಮನಿಸಿದ್ರೆ ಮೈನಸ್ ಒಂದು ಆಗಿದೆ ಈಗ ಎ ಬಿ ಮತ್ತು ಯ ಬೆಲೆಗಳನ್ನು ಈ ಒಂದು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಪರಿಹಾರವನ್ನು ಕಂಡುಹಿಡಿಯೋಣ ಇಲ್ಲಿ ಯ ಬೆಲೆ ಮೈನಸ್ ಒಂದು ಯಾಕೆ ಅಂತ ಹೇಳಿದ್ರೆ ಆದರ್ಶ ರೂಪದಲ್ಲಿ ಪ್ಲಸ್ ಸಿ ಇದೆ ನಾವಿಲ್ಲಿ ಪ್ಲಸ್ ಸಿ ಅಂತ ಬರೆದ್ವಿ ಅಂತ ಹೇಳಿದ್ರೆ ಪ್ಲಸ್ ಆಫ್ ಮೈನಸ್ ಒಂದು ಆಗುತ್ತೆ ಹಾಗಾಗಿ ಸಿಯ ಬೆಲೆ ಮೈನಸ್ ಒಂದು ಆಗಿದೆ ಈಗ ನಾವು ಸಮೀಕರಣದಲ್ಲಿ ಈ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಅಂತ ಹೇಳಿದ್ರೆ ಎಂಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಎಂಟು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಅಂತ ಹೇಳಿದ್ರೆ ಮೈನಸ್ ಒಂದು ಇನ್ನು ಸಿ ಅಂತ ಹೇಳಿದ್ರೂ ಸಹ ಮೈನಸ್ ಒಂದು ಆಗಿದೆ ಆಲ್ ಡಿವೈಡೆಡ್ ಬೈ ಎರಡು ಎ ಅಂದರೆ ಎರಡು ಇಂಟು ಏನ ಬೆಲೆ ಅಂದರೆ ಮೈನಸ್ ಒಂದು ಇದನ್ನು ನಾವು ಸುಲಭೀಕರಿಸೋಣ ಈಕ್ವಲ್ಸ್ ಮೈನಸ್ ಎಂಟು ಪ್ಲಸ್ ಆರ್ ಮೈನಸ್ ಎಂಟು ಸ್ಕ್ವೇರ್ ಅಂತ ಹೇಳಿದ್ರೆ ಇದು ಅರವತ್ತ ನಾಲ್ಕು ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತೆ ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ಸೇ ದೊರಕುತ್ತೆ ನೀವು ನೋಡಿರ್ಬೋದು ಮೈನಸ್ ಮೂರು ಬಾರಿ ಇದೆ ಬೆಸ ಸಂಖ್ಯೆಯ ಬಾರಿ ನಾವು ಋಣ ಚಿಹ್ನೆಯನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಮೈನಸ್ಸೇ ದೊರಕುತ್ತೆ ಸರಿ ಸಂಖ್ಯೆ ಬಾರಿ ನಾವು ಋಣ ಸಂಖ್ಯೆಯನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಪ್ಲಸ್ ದೊರಕುತ್ತೆ ಇಲ್ಲಿ ಮೈನಸ್ ಮೂರು ಬಾರಿ ಇದೆ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿದೆ ಇನ್ನು ನಾಲ್ಕೊಂದ್ಲಿ ನಾಲ್ಕು ಮತ್ತೆ ನಾಲ್ಕೊಂದ್ಲಿ ನಾಲ್ಕೇ ದೊರಕ್ತಾಯಿದೆ ಡಿವೈಡೆಡ್ ಬೈ ಎರಡು ಇಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಎರಡು ಆಯಿತು ನಾನೀಗ ಅರವತ್ನಾಲ್ಕು ಮೈನಸ್ ನಾಲ್ಕನ್ನು ಸರಳ ರೂಪಕ್ಕೆ ತಂದರೆ ಅಂತ ಹೇಳಿದ್ರೆ ಅರವತ್ತು ಸ್ಕ್ವೇರ್ ರೂಟ್ ಆಫ್ ಅರವತ್ತು ದೊರಕುತ್ತೆ ಈ ಸ್ಕ್ವೇರ್ ರೂಟ್ ಆಫ್ ಅರವತ್ತರಲ್ಲಿ ಅರವತ್ತರ ಒಂದು ಅಪವರ್ತನಗಳನ್ನು ನೀವೇನಾದರೂ ನೋಡಿದ್ರೆ ನಾನು ಈ ರೀತಿಯಾಗಿ ಬರಿಬಹುದು ಎರಡು ಮೂವತ್ತಲಿ ಅರವತ್ತು ಮತ್ತೆ ಮೂವತ್ತನ್ನು ಭಾಗಿಸ್ತೀನಿ ಅಂತ ಹೇಳಿದ್ರೆ ಎರಡು ಹದಿನೈದುಲಿ ಮೂವತ್ತು ನಾನೀಗ ಈ ಅರವತ್ತನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರೆದುಕೊಳ್ತಾ ಇದ್ದೀನಿ ಅದು ಎರಡು ಇಂಟು ಎರಡು ಇಂಟು ಹದಿನೈದು ಈ ಎರಡು ಇಂಟು ಎರಡು ಅಂದರೆ ನಾಲ್ಕು ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಈ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲ ಎಷ್ಟಾಗುತ್ತೆ ಅಂತೇಳಿದ್ರೆ ಎರಡು ರೂಟ್ ಹದಿನೈದು ಉಳಿದುಕೊಳ್ಳುತ್ತೆ ಈಗ ನಾನು ರೂಟ್ ಅರವತ್ತರ ಜಾಗದಲ್ಲಿ ಎರಡು ಇಂಟು ರೂಟ್ ಹದಿನೈದನ್ನು ಬರೆದುಕೊಳ್ಬೋದಾಗಿದೆ ಈಗ ಅರವತ್ನಾಲ್ಕು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ನಮಗೆ ದೊರಕೋದು ಸ್ಕ್ವೇರ್ ರೂಟ್ ಆಫ್ ಅರವತ್ತು ಈಗ ಈ ಒಂದು ಬೆಲೆ ಏನಾಗುತ್ತೆ ಅಂತ ನೋಡಿದ್ರೆ ನೀವು ಮೈನಸ್ ಎಂಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟಿ ಸ್ಕ್ವೇರ್ ರೂಟ್ ಆಫ್ ಅರವತ್ತು ಅರವತ್ತರ ವರ್ಗ ಮೂಲದ ಜಾಗದಲ್ಲಿ ನಾನು ಎರಡು ಇಂಟು ರೂಟ್ ಹದಿನೈದನ್ನು ಬರೆದುಕೊಳ್ತಾ ಇದ್ದೀನಿ ಡಿವೈಡೆಡ್ ಬೈ ಮೈನಸ್ ಎರಡು ನಮಗೆ ಇಲ್ಲಿ ಎಕ್ಸ್ನ ಎರಡು ಪರಿಹಾರಗಳು ಇದ್ದಾವೆ ಈ ಪರಿಹಾರಗಳು ಯಾವ್ಯಾವು ಅಂಥೇಳಿ ನೋಡೋಣ ನಾನು ಈ ಜಾಗದಲ್ಲಿ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಎಕ್ಸ್ನ ಯಾವ ಯಾವ ಬೆಲೆಗಳು ಈ ಸಮೀಕರಣದ ಪರಿಹಾರ ಆಗಿವೆ ಅಂತ ಹೇಳಿದ್ರೆ ಒಂದು ಬೆಲೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎಂಟು ಪ್ಲಸ್ ಎರಡು ರೂಟ್ ಹದಿನೈದು ಡಿವೈಡೆಡ್ ಬೈ ಮೈನಸ್ ಎರಡು ಆಗತ್ತೆ ಮೈನಸ್ ಎಂಟು ಡಿವೈಡೆಡ್ ಬೈ ಮೈನಸ್ ಎರಡು ಪ್ಲಸ್ ಎರಡು ರೂಟ್ ಹದಿನೈದು ಡಿವೈಡೆಡ್ ಬೈ ಮೈನಸ್ ಎರಡು ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರುವಂಥದ್ದು ಎರಡು ನಾಲ್ಕಲಿ ಎಂಟು ಇನ್ನು ಎರಡು ಎರಡು ಕ್ಯಾನ್ಸಲ್ ಆಗಿ ನನಗೆ ದೊರಕ್ತಾ ಇರುವಂಥದ್ದು ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂತ ಹೇಳಿದ್ರೆ ಮೈನಸ್ಸು ಎರಡು ಮತ್ತು ಎರಡು ಕ್ಯಾನ್ಸಲ್ ಆಗಿ ಇನ್ನು ಉಳಿತಾ ಇರುವಂಥದ್ದು ರೂಟ್ ಹದಿನೈದು ನಾನು ಎರಡು ರೂಟ್ ಹದಿನೈದನ್ನು ನಾನು ಕೂಡ್ತೇನೆ ಅಂತ ಹೇಳಿದ್ರೆ ನನಗೆ ದೊರಕ್ತಾ ಇರುವಂಥದ್ದು ನಾಲ್ಕು ಮೈನಸ್ ರೂಟ್ ಹದಿನೈದು ಅನ್ನುವಂಥದ್ದು ಎಕ್ಸ್ನ ಒಂದು ಬೆಲೆ ಆಗಿದೆ ಇನ್ನು ಮತ್ತೊಂದು ಬೆಲೆ ಎಷ್ಟು ಅಂತ ಹೇಳಿ ಗಮನಿಸಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಎಂಟು ಮೈನಸ್ ಎರಡು ರೂಟ್ ಹದಿನೈದು ಡಿವೈಡೆಡ್ ಬೈ ಮೈನಸ್ ಎರಡು ಆಗತ್ತೆ ಈಗ ನೀವು ಪ್ರತಿಯೊಂದು ಪದವನ್ನು ಮೈನಸ್ ಎರಡರಿಂದ ಭಾಗಿಸಿದ್ರಿ ಅಂತ ಹೇಳಿದ್ರೆ ಎರಡು ರೂಟ್ ಹದಿನೈದು ಡಿವೈಡೆಡ್ ಬೈ ಮೈನಸ್ ಎರಡು ನನಗೆ ದೊರಕ್ತಾ ಇರೋದು ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗಿ ಎರಡು ನಾಲ್ಕಲಿ ಎಂಟು ಮೈನಸ್ ಬಾಗಿಸು ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ದೊರಕುತ್ತೆ ಎರಡು ಎರಡು ಕ್ಯಾನ್ಸಲ್ ಆಗಿ ಇನ್ನು ಉಳ್ಕೊಳ್ತಾ ಇರುವಂಥದ್ದು ರೂಟ್ ಹದಿನೈದು ಎಕ್ಸ್ನ ಮತ್ತೊಂದು ಬೆಲೆ ಆಗಿದೆ ನಾವು ವರ್ಗ ಸಮೀಕರಣದ ಸೂತ್ರವನ್ನು ಬಳಸಿ ಈ ಸಮೀಕರಣದ ಪರಿಹಾರವನ್ನು ಕಂಡಿಡಿದಾಗ ನಮಗೆ ಎಕ್ಸ್ನ ಒಂದು ಬೆಲೆ ಈ ರೀತಿಯಾಗಿ ದೊರಕ್ತಾಯಿದೆ ಎಕ್ಸ್ ಈಕ್ವಲ್ಸ್ ನಾಲ್ಕು ಮೈನಸ್ ರೂಟ್ ಹದಿನೈದು ಮತ್ತೊಂದು ಬೆಲೆ ಈ ರೀತಿಯಾಗಿ ದೊರಕ್ತಾ ಇದೆ ಎಕ್ಸ್ ಈಕ್ವಲ್ಸ್ ನಾಲ್ಕು ಪ್ಲಸ್ ರೂಟ್ ಹದಿನೈದು ನೀವು ಈ ಬೆಲೆಗಳನ್ನು ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಬೆಲೆಗಳು ಸಮೀಕರಣವನ್ನು ತೃಪ್ತಿಪಡಿಸ್ತವೆಯೇ ಅಂಥೇಳಿ ವೆರಿಫೈ ಸಹ ಮಾಡ್ಬೋದಾಗಿರುತ್ತೆ ಈ ಹಿಂದಿನ ವೀಡಿಯೋಗಳಲ್ಲಿ ಹೇಗೆ ವೆರಿಫೈ ಮಾಡೋದು ಅನ್ನೋದನ್ನು ವಿವರಣೆ ನೀಡಲಾಗಿದೆ ವೆರಿಫೈ ಮಾಡಿ ಇದು ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬರಬಹುದಾಗಿರುತ್ತೆ ಈಗ ಈ ಸಮೀಕರಣದ ಎರಡು ಪರಿಹಾರಗಳು ನಾಲ್ಕು ಮೈನಸ್ ರೂಟ್ ಹದಿನೈದು ಹಾಗೂ ನಾಲ್ಕು ಪ್ಲಸ್ ರೂಟ್ ಹದಿನೈದು ಆಗಿದೆ